ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಾಗರಾಜ್. ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಗಿಡ ಮರಗಳ ಮಹತ್ವ ಅಂತಕ್ಕಂತ ವಿಷಯದ ಮೇಲೆ ಪ್ರಬಂಧವನ್ನ ಬರೆದಿದ್ದೀನಿ. ಇದು 5ನೇ ತರಗತಿಯ ವಿದ್ಯಾರ್ಥಿಗಳಿಂದ ಹಿಡಿದು 10ನೇ ತರಗತಿಯ ವಿದ್ಯಾರ್ಥಿಗಳು ಇದನ್ನ ಉಪಯೋಗ ಮಾಡಿಕೊಳ್ಬಹುದು ಮತ್ತೆ ಓದಿ ಪ್ರಬಂಧವನ್ನ ಬರೀಬಹುದು. ಇಲ್ಲಿ ನಾನು 5, 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಪ್ರಬಂಧಕ್ಕೆ ತಕ್ಕಂತೆ ಪೀಠಿಕೆಯನ್ನ, ವಿಷಯ ವಿವರಣೆಯನ್ನ ಮತ್ತು ಉಪಸಂಹಾರವನ್ನ ಬರೆದಿನಿ. 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಇದಕ್ಕಿಂತ ಹೆಚ್ಚಿನ ಒಂದು ವಿಷಯವನ್ನ ಕ್ರೋಢೀಕರಿಸಿ ನೀವು ಬರೀಬಹುದು. ಬನ್ನಿ ನೋಡ್ತಾ ಹೋಗೋಣ. ಪ್ರಬಂಧ ಬರವಣಿಗೆ, ವಿಷಯ ಗಿಡ ಮರಗಳ ಮಹತ್ವ. ಪೀಠಿಕೆ: ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ಗಿಡಮರಗಳು ಒಂದು. ಪ್ರಕೃತಿಯ ಸುಂದರತೆಗೆ ಪ್ರಮುಖ ಕಾರಣ ಗಿಡಮರಗಳು. ಮಾನವನ ಜೀವನದ ಮೇಲೆ ಗಿಡಮರಗಳು ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತವೆ. ಗಿಡಮರಗಳು ನಮಗೆ ಗೆಳೆಯರಿದ್ದಂತೆ, ಅವುಗಳೊಂದಿಗೆ ನಾವು ಉತ್ತಮ ಸಂಬಂಧವನ್ನು ಹೊಂದಬೇಕು. ಗಿಡಮರಗಳಿಲ್ಲದೆ ಯಾವ ಜೀವಿಗಳೂ ಬದುಕಲು ಸಾಧ್ಯವಿಲ್ಲ. ಇದು ಪೀಠಿಕೆ, ಹೀಗೆ ಬರೀಬೇಕಂತೇನಿಲ್ಲ, ನಾನು ಸಹಜವಾಗಿ ಬರೆದಿದ್ದೀನಿ. ಇದಕ್ಕಿಂತ ಒಂದೋ ಎರಡೋ ನೀವು ವಾಕ್ಯಗಳನ್ನು ಸೇರಿಸಿ ಬರೀಬಹುದು. ಎಲ್ಲರೂ ಒಂದೊಂದು ರೀತಿ ಬರಿತಾ ಹೋಗ್ತಾರೆ ವಿದ್ಯಾರ್ಥಿಗಳೇ, ಹೀಗೆ ಬರೀಬೇಕು ಅಂತಿರಲ್ಲ, ಅದು ಅವ್ರ ಮನಸ್ಸಿಗೆ ಏನ್ ತೋಚತ್ತೆ ಆ ಒಂದು ವಾಕ್ಯವನ್ನು ಇಟ್ಕೊಂಡು ಬರಿತಾ ಹೋಗ್ತಾರೆ. ಬನ್ನಿ ವಿಷಯ ವಿವರಣೆ ನೋಡ್ತಾ ಹೋಗೋಣ. ವಿಷಯ ವಿವರಣೆ: ಗಿಡಮರಗಳು ಮಾನವನಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಪೋಷಿಸುತ್ತಿವೆ. ಗಿಡಮರಗಳು ಮಾನವನಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಪೋಷಿಸುತ್ತಿವೆ. ಗಿಡಮರಗಳು ಪ್ರಾಣಿ ಪಕ್ಷಿಗಳಿಗೆ ವಾಸಸ್ಥಾನವಾಗಿವೆ. ಬಿಸಿಲಿನಲ್ಲಿ ಅರಸಿ ಅಂದರೆ ಬಳಲಿ ಬಂದವರಿಗೆ ನೆರಳನ್ನು ನೀಡುವುದರ ಮೂಲಕ ನಿಸ್ವಾರ್ಥ ಜೀವನ ನಡೆಸುತ್ತವೆ. ಅದರಲ್ಲೂ ಔಷಧೀಯ ಗಿಡಮರಗಳು ಮಾನವನಿಗೆ ಹೆಚ್ಚು ಉಪಯುಕ್ತವಾಗಿವೆ. ಗಿಡಮೂಲಿಕೆಗಳಿಂದ ಮಾನವ ಔಷಧಿಯನ್ನು ತಯಾರಿಸಿ ಅದನ್ನು ಸೇವಿಸುವುದರ ಮೂಲಕ ಅನೇಕ ರೋಗಗಳಿಂದ ಮುಕ್ತನಾಗಿದ್ದಾನೆ. ಗಿಡಮರಗಳು ಸಕಲ ಜೀವಿಗಳಿಗೂ ಹೂವು, ಹಣ್ಣು, ತರಕಾರಿ, ಆಹಾರ ಪದಾರ್ಥಗಳನ್ನು ಅಲ್ಲದೆ ನೆರಳನ್ನು ನೀಡುವುದರ ಮೂಲಕ ಸಾರ್ಥಕ ಜೀವನವನ್ನು ನಡೆಸುತ್ತವೆ. ಗಿಡಮರಗಳು ವಾತಾವರಣವನ್ನು ತಂಪುಗೊಳಿಸಿ ಮಳೆಯನ್ನು ತರುತ್ತವೆ. ಗಿಡಮರಗಳು ಆಮ್ಲಜನಕವನ್ನು ನೀಡುವುದರ ಮೂಲಕ ಸಕಲ ಜೀವಿಗಳಿಗೆ ಸಹಾಯಕಾರಿಯಾಗಿವೆ ಅಥವಾ ಸಹಕಾರಿಯಾಗಿವೆ. ಗಿಡಮರಗಳು ಪರಿಸರ ಮಾಲಿನ್ಯವನ್ನು ತಡೆಯುವಲ್ಲಿ ಯಶಸ್ವಿಯಾಗಿವೆ. ಅಲ್ಲದೆ ಗಿಡಮರಗಳು ಮಣ್ಣಿನ ಸವೆತವನ್ನು ತಡೆಯುತ್ತವೆ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಗಿಡಮರಗಳು ಪ್ರಮುಖ ಸ್ಥಾನ ಪಡೆದಿವೆ. ಗಿಡಮರಗಳನ್ನು ದೇವರೆಂದು ಪೂಜಿಸುವ ಪದ್ಧತಿ ನಮ್ಮಲ್ಲಿದೆ. ತುಳಸಿ, ಬನ್ನಿ, ಅಶ್ವತ್ಥ ಹೀಗೆ ಅನೇಕ ಗಿಡಮರಗಳನ್ನು ಇಂದಿಗೂ ಪೂಜಿಸುವ ಸಂಪ್ರದಾಯ ಬೆಳೆದು ಬಂದಿದೆ. ಗಿಡಮರಗಳು ನಮಗೆ ಸಹಬಾಳ್ವೆಯ ಜೀವನದ ಮಹತ್ವವನ್ನು ತಿಳಿಸಿಕೊಡುತ್ತವೆ. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಗಿಡಮರಗಳನ್ನು ಕಡಿಯುತ್ತಿದ್ದಾನೆ. ಇದರಿಂದಾಗಿ ಪರಿಸರ ನಾಶವಾಗುತ್ತಿದೆ. ಗಿಡಮರಗಳನ್ನು ಕಡಿಯುವುದರಿಂದ ಕೇವಲ ಪ್ರಾಣಿ ಪಕ್ಷಿಗಳಲ್ಲದೆ ಮನುಷ್ಯನೂ ಸಹ ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಉಪಸಂಹಾರ: ಮನುಷ್ಯನಿಲ್ಲದೆ ಗಿಡಮರಗಳು ಬದುಕುತ್ತವೆ, ಆದರೆ ಗಿಡಮರಗಳಿಲ್ಲದೆ ಮನುಷ್ಯ ಬದುಕಲಾರ ಎಂಬ ಸತ್ಯವನ್ನು ಅರಿತು ನಾವು ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸಬೇಕು. ಸಸಿ ಬೆಳೆಸಿ ಜೀವ ಉಳಿಸಿ ಎಂಬ ಘೋಷಣೆಗಳನ್ನು ಕೂಗುವುದರ ಮೂಲಕ ಜನರಲ್ಲಿ ಜಾಗೃತಿ ಅಥವಾ ಪರಿಸರ ಜಾಗೃತಿ ಮೂಡಿಸಿ ಪರಿಸರವನ್ನು ಶುಚಿಯಾಗಿಡೋಣ. ಗಿಡಮರಗಳು ಹಸಿರು ಬಂಗಾರವಿದ್ದಂತೆ, ಹಸಿರು ಕಣ್ಣಿಗೆ ತಂಪನ್ನು ನೀಡುತ್ತದೆ. ಗಿಡಮರಗಳು ಭಾರತದ ಅಥವಾ ದೇಶದ ಸಂಪತ್ತು. ಗಿಡಮರಗಳು ದೇಶದ ಸಂಪತ್ತು. ಗಿಡಮರಗಳನ್ನು ಬೆಳೆಸೋಣ, ಪರಿಸರ ಉಳಿಸೋಣ.
ಹೀಗೆ ವಿದ್ಯಾರ್ಥಿಗಳೇ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ರೀತಿಯಾಗಿರ್ತಕ್ಕಂತಹ ಪ್ರಬಂಧವನ್ನ ಬರೀತಕ್ಕಂಥದ್ದನ್ನ ನೀವು ರೂಢಿ ಮಾಡಿಕೊಳ್ಬೇಕು. ಯಾವ ವಿದ್ಯಾರ್ಥಿಗಳು ಪ್ರಬಂಧವನ್ನ ಚೆನ್ನಾಗಿ ಬರೀತಾರೋ, ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಯಾವ ವಿದ್ಯಾರ್ಥಿಗಳು ಪ್ರಬಂಧವನ್ನ ಚೆನ್ನಾಗಿ ಬರೀತಾರೋ ಅವರು ಕನ್ನಡ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸ್ತಾರೆ. ಇದು ನನ್ನ ಅನುಭವದ ಮಾತು. ಯಾಕಂತ ಹೇಳಿದ್ರೆ ಅವರಿಗೆ ಭಾಷಾ ಕೌಶಲ್ಯ ಬರುತ್ತೆ, ಪದಗಳನ್ನ ಬರೀತಕ್ಕಂಥ ರೀತಿ ಮತ್ತು ವಾಕ್ಯ ರಚನಾ ಕೌಶಲ್ಯವನ್ನ ಬೆಳೆಸ್ಕೊಳ್ತಾರೆ. ಪ್ರಬಂಧದಲ್ಲಿ ನೋಡ್ತಾ ಹೋದಾಗ ಯಾವುದೇ ತಪ್ಪುಗಳಿರಬಾರದು. ವಿಷಯವನ್ನ ಹೆಚ್ಚು ಹೆಚ್ಚು ನೀವು ಕಲೆಕ್ಟ್ ಮಾಡಬೇಕು, ಕಲೆಕ್ಟ್ ಮಾಡಿ ಬರೀತಕ್ಕಂಥದ್ದನ್ನ ಅದನ್ನ ಬೆಳೆಸ್ಕೊಳ್ಬೇಕು ಆ ಗುಣವನ್ನ. ಆಗ ಮಾತ್ರ ನೀವು ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಆದ್ದರಿಂದ ಒಂದು ಪ್ರಬಂಧ ಪುಸ್ತಕವನ್ನು ತಿಳ್ಕೊಳ್ಳಿ, ದಿನಾ ಪ್ರಬಂಧವನ್ನ ಓದಿ, ಪ್ರಬಂಧವನ್ನ ಬರೆಯೋದನ್ನ ಕಲ್ತ್ಕೊಳ್ಳಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇರ್ತೇನೆ, ಯಾವ ವಿದ್ಯಾರ್ಥಿಗಳು ಪ್ರಬಂಧದಲ್ಲಿ ಹೆಚ್ಚಿನ ಅಂಕವನ್ನು ತೆಗೆದುಕೊಳ್ತಾರೋ ಅವರು ಪತ್ರ ಆಗಿರ್ಬೋದು, ಪ್ರಶ್ನೆ ಉತ್ತರಗಳಾಗಿರ್ಬೋದು, ಎಲ್ಲದರಲ್ಲೂ ಸಹ ಹೆಚ್ಚು ಅಂಕಗಳು ಅವರಿಗೆ ಬರುತ್ತದೆ. ಇದರಲ್ಲಿ ಎರಡು ಮಾತಲ್ಲೇ, ಇದು ನನ್ನ ಅನುಭವದ ಮಾತು. ಆದ್ದರಿಂದ ಪ್ರಬಂಧ ಬರಿತಕ್ಕಂಥದ್ದು ಒಂದು ಕೌಶಲ್ಯ, ಅದು ಅದನ್ನು ಬೆಳೆಸ್ಕೊಂಡ್ರೆ, ಅದೊಂದು ಸ್ಕಿಲ್ ಅದು, ಅದು ಬೆಳೆಸ್ಕೊಂಡ್ರೆ ನಿಜವಾಗ್ಲೂ ಹೆಚ್ಚಿನ ಅಂಕಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ತಾವೆ ಅಂತ ಹೇಳ್ತಾ ಇದ್ದೀನಿ. ತಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.